ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ತಾಲೂಕು ಡಿಎಸ್ಎಸ್ ಪದಾಧಿಕಾರಿಗಳ ಆಯ್ಕೆ, ದೇವರ ಹಿಪ್ಪರಗಿ ಸ್ಥಳೀಯ ಪ್ರವಾಸಿ ಮಂದಿರದಲ್ಲಿ ನಡೆದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಭೆಯಲ್ಲಿ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ಭೀಮಾಶಂಕರ್ ವಗ್ಗರ್ ತಾಲೂಕು ಸಂಚಾಲಕ, ರಾಹುಲ್ ದೊಡ್ಮನಿ ಸಂಘಟನಾ ಸಂಚಾಲಕ, ಸಂತೋಷ್ ಹೊಸ್ಮನಿ ಸಂಘಟನೆಯ ಸಂಚಾಲಕ, ಭೀಮಾಶಂಕರ್ ಚ ಮೊಳಸಾವಳಗಿ ಸಂಘಟನೆಯ ಸಂಚಾಲಕ, ನಾಗೇಶ್ ವಗ್ಗರ್ ಸಹ ಸಂಚಾಲಕರು, ಪ್ರಕಾಶ್ ಬಂಕಲಗಿ ಸಹ ಸಂಚಾಲಕರಾಗಿ ಆಯ್ಕೆ ಮಾಡಿ ವಿಜಯಪುರ ಜಿಲ್ಲಾ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಜಿಲ್ಲಾ ಸಂಚಾಲಕರಾದ ತಮ್ಮಣ್ಣ ಖಾನಗಡ್ಡಿ ಆದೇಶ ಹೊರಡಿಸಿದರು. ಈ ಸಂದರ್ಭದಲ್ಲಿ ಡಿಎಸ್ಎಸ್ ವಿಜಯಪುರ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಮಹಾಂತೇಶ್ ಹದಿಮನಿ, ಸಂಘಟನಾ ಸಂಚಾಲಕರಾದ ವೈಎಸ್ ಮ್ಯಾಗೇರಿ ನೂತನ ಪದಾಧಿಕಾರಿಗಳ ಆಯ್ಕೆಗೆ ಮಾರ್ಗದರ್ಶನ ಮಾಡಿದರು. ಜಿಲ್ಲಾ ಸಂಘಟನೆಯ ಸಂಚಾಲಕರಾದ ಹರೀಶ್ ಬಿ ಮ್ಯಾಗೇರಿ ಹಾಗೂ ರಿಯಾಜ್ ಡೋಣೂರ ಹಾಗೂ ನಾಗರಾಜ್ ನಾರಾಯಣಪುರ, ಮರಲಿಂಗಪ್ಪ ಹೊಸ್ಮನಿ, ಸಾಬು ಎನ್ಎಸ್, ಸಂತೋಷ್ ಹೊಸ್ಮನಿ, ಎಸ್ ಹೊಸ್ಮನಿ, ಅಪ್ಪು ಮಣೂರ ಹಾಗೂ ಇತರರು ಇದ್ದರು. ವರದಿ ಅಬ್ಬಾಸಲಿ, ಅವೇರಿ ಹಂಸ ಟಿವಿ. ಪದಾಧಿಕಾರಿಗಳ ಆಯ್ಕೆ ಈಗಾಗಲೇ ನಮ್ಮ ಆತ್ಮೀಯರು ಗೆಳೆಯರಾದಂಥ ಅವರು ಘೋಷಣೆ ಮಾಡಿದ್ದಾರೆ. ಮತ್ತು ಈ ಸಂಘಟನೆ ಯಾವ ರೀತಿ ಇದೆ ಅಂದರೆ, ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಒಂದು ಹೋರಾಟದ ಮನೋಭಾವನೆ ಇದೆ. 1968 ಹಿಡಿದು ಇಲ್ಲಿವರೆಗೂ ಒಂದು ಹೋರಾಟ, ಅವರೊಂದು ಹೋರಾಟದ ಪ್ರತಿಫಲವಾಗಿ ಸಂಘಟನೆ ಸ್ಥಾಪನೆ ಇದೆ. ಅಂಥ ಸಂದರ್ಭದಲ್ಲಿ ಅವರು ಯಾವ ರೀತಿ ಹೋರಾಟವನ್ನು ಮಾಡ್ತಿದ್ರು ಅಂದರೆ, ಕಟ್ಟಕಡೆಯ ವ್ಯಕ್ತಿ, ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ, ಇವರೆಲ್ಲ ಯಾವ ನೋವುಗಳನ್ನು ಅವ್ರ ಮುಂದೆ ಬಂದರೆ ಆಗಿಂದಾಗಲೇ ಹೋರಾಟ ಮಾಡುವುದು, ಆಗಿಂದಾಗಲೇ ಅವರು ಚಳವಳಿಗಳನ್ನು ಮಾಡುವುದು, ಇಂಥ ಒಂದು ಹೋರಾಟದ ಮನೋಭಾವದಲ್ಲಿ ಹುಟ್ಟಿಕೊಂಡಂಥ